ಲಿಂಗಾಯತ ಧರ್ಮವನ್ನು ಬೇರ್ಪಡಿಸುವಂತ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು ಕಡೆಗೆ ಮತದಾರರಿಂದ ತಿರಸ್ಕಾರಗೊಂಡಿದ್ದು ಈ ನಾಡಿನ ಜನತೆಗೆ ಗೊತ್ತಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಮಗ್ರತೆಯನ್ನು ಕಾಪಾಡಿಕೊಂಡು ಬಂದಂಥ ಈ ಸಮಾಜ ಬಾಂಧವರ ಮಹತ್ ಕಾರ್ಯವನ್ನು ಎಷ್ಟು ನೆನಪಿಸಿದರೂ ಕಡಿಮೆನೇ. ಇದೀಗ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಸಮ್ಮಿಶ್ರವಾಗಿ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿವೆ. ಬಹುಶಃ ಸಮ್ಮಿಶ್ರ ಸರ್ಕಾರದ ರಚನೆಯಲ್ಲಿ ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮುದಾಯವನ್ನು ಯಾವುದೇ ಪರಿಗಣನೆಗೆ ತೆಗೆದುಕೊಳ್ಳದೆ ಬಹುಶಃ ರಾಜಕೀಯ ಪ್ರಕ್ರಿಯೆಗಳಿಂದ ದೂರ ಇಟ್ಟಿರುವಂಥದ್ದು ಒಳ್ಳೆಯದಾದಂಥ ಬೆಳವಣಿಗೆ ಅಲ್ಲ. ಸಮಾಜದ ಹಿರಿಯ ಜೀವಿಗಳು, ಅಖಿಲ ಭಾರತ ವೀರಶೈವ ಮಹಾಸಭೆಯ ಗೌರವಾನ್ವಿತ ಅಧ್ಯಕ್ಷರು, ಮೇಲಾಗಿ ವೀರಶೈವ ಲಿಂಗಾಯತ ಸಮಗ್ರತೆಯನ್ನು ಕಾಪಾಡಿಕೊಂಡು ಬಂದಂಥ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಏನು ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಿ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಭಾವನೆಯೂ ಕೂಡ ಒಂದೇ ಆಗಿದೆ. ಅವರ ಅನುಭವ, ಅವರು ಮಾಡಿದಂಥ ಸೇವೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಂಡು ಬಂದಂಥ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರಿಗೆ ಬಹುಶಃ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾದ್ರೆ ಏನು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಏನೊಂದು ಭಾವನೆ ಪಕ್ಷದ ಬಗ್ಗೆ ಕೆಟ್ಟು ಹೋಗಿತ್ತು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾದೀತು. ಮತ್ತು ಮೇಲಾಗಿ ಕನಿಷ್ಠ ಆರು ಜನರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡಬೇಕನ್ನುವಂತಹ ವಿಚಾರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಸಮಾಜ ಬಾಂಧವರು ಮಾತನಾಡ್ತಾ ಇದ್ದಾರೆ. ಬಹುಶಃ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರ ಸುಪುತ್ರರಾದಂಥ SS ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ವೀರಶೈವ ಶಾಸಕರೆಲ್ಲರೂ ಕೂಡ ಒಂದೆಡೆ ಸೇರಿ ಬಹುಶಃ 16 ಜನರಲ್ಲಿ ಏನು ಒಂದು ಒಮ್ಮತದ ನಿರ್ಣಯ ಕೈಗೊಳ್ತಾ ಇದ್ದಾರೆ. ಅದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಾದಂಥದ್ದು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯದ ಭಾವನೆಗಳನ್ನು ಸಮ್ಮಿಶ್ರ ಸರ್ಕಾರ ಮಾನ್ಯ ಮಾಡದೇ ಇದ್ರೆ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇವೆ ಅನ್ನುವಂಥ ಒಂದು ಗಟ್ಟಿ ಮಾತನ್ನು ಹೇಳಿರುವಂಥದ್ದು ಸಮಾಜದ ಬಗ್ಗೆ ಅವರಿಗಿರುವಂಥ ಕಳಕಳಿಯನ್ನು ತೋರಿಸ್ತಾ ಇದೆ. ಆಡಿದ ಮಾತಿನಂತೆ ಎಲ್ಲ ವೀರಶೈವ ಲಿಂಗಾಯತ ಶಾಸಕರು ಒಂದಾಗಿ ರಾಜಕೀಯದಲ್ಲಿ ಒಂದು ಧ್ವನಿಯನ್ನು ಎತ್ತಿದ್ದಾದ್ರೆ ಈ ಸಮಾಜವನ್ನು ಏನು ಕಡೆಗಣಿಸ್ತಾ ಇದ್ದಾರೆ, ಅದರಿಂದ ನಾಯಕರು ಕೂಡ ಎಚ್ಚೆತ್ತುಕೊಂಡು ಅದನ್ನು ಸರಿಪಡಿಸುವಂಥ ದಾರಿಯಲ್ಲಿ ಕೆಲಸ ಮಾಡಬಹುದು ಅಂತೇಳಿ ನಮಗನ್ನಿಸ್ತಾ ಇದೆ. ಬಹುಶಃ ಕಾಲಕಾಲದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಪ್ರಮುಖವಾದಂತಹ ಖಾತೆಗಳನ್ನು ಕೊಟ್ಟಿರುವುದಿಲ್ಲ. ಸುಮ್ಮನೆ ಯಾವುದೋ ಒಂದು ನೆಪಕ್ಕೆ ಮಾತ್ರ ಸಚಿವ ಪದವಿಯನ್ನು ಕೊಟ್ಟು ಸಮಾಧಾನ ಮಾಡಿದ್ದಾರೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಆದರೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ರಾಜಕೀಯ ಧುರಣರಿಗೆ ಒಂದು ಉತ್ತಮವಾದಂಥ ಖಾತೆಗಳನ್ನು ಕೊಡುವಂಥ ಮತ್ತು ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅವಶ್ಯವಾಗಿ ಕೊಡಬೇಕು ಅಂತೇಳಿ ನಾವಾದರೂ ಕೂಡ ಆಗ್ರಹ ಮಾಡ್ತಾ ಇದ್ದೇವೆ.